ಮಂಗಳೂರು ವಿಶ್ವವಿದ್ಯಾನಿಲಯದ 42ನೇ ವಾರ್ಷಿಕ ಘಟಿಕೋತ್ಸವವು ಜೂನ್ 15ರಂದು ನಡೆಯಲಿದೆ. ಈ ಸಂದರ್ಭ ಖ್ಯಾತ ಅನಿವಾಸಿ ಭಾರತೀಯ ಉದ್ಯಮಿ ಸಮಾಜ ಸೇವಕ ಡಾಕ್ಟರ್ ರೊನಾಲ್ಡ್ ಕೊಲಾಸೊ, ತುಂಬೆ ಗ್ರೂಪ್ನ ಸ್ಥಾಪಕಾಧ್ಯಕ್ಷ ಡಾಕ್ಟರ್ ತುಂಬೆ ಮೊಯ್ದೀನ್ ಹಾಗೂ ಎಂಆರ್ಜಿ ಗ್ರೂಪ್ ಸ್ಥಾಪಕಾಧ್ಯಕ್ಷ ಕೆ ಪ್ರಕಾಶ್ ಶೆಟ್ಟಿಯವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಲಾಗುವುದು ಎಂದು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮಾ ತಿಳಿಸಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಅವರು ಮಾಹಿತಿ ನೀಡಿದರು. ಘಟಿಕೋತ್ಸವದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ 155 ಮಂದಿಗೆ ಪಿಎಚ್ಡಿ ಡಾಕ್ಟರೇಟ್ ಪದವಿ, ಇವರಲ್ಲಿ 60 ಮಹಿಳೆಯರು ಮತ್ತು 95 ಪುರುಷರು. ಈ ಬಾರಿ 18 ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಹಾಗೂ 4 ಅಂತಾರಾಷ್ಟ್ರೀಯ ಮಹಿಳಾ ವಿದ್ಯಾರ್ಥಿಗಳು ಪಿಎಚ್ಡಿ ಪದವಿ ಪಡೆಯಲಿರುವರು. 58 ಚಿನ್ನದ ಪದಕ ಮತ್ತು 57 ನಗದು ಬಹುಮಾನಗಳಿದ್ದು, ವಿವಿಧ ಕೋರ್ಸ್ಗಳ ಒಟ್ಟು 168 ರ್ಯಾಂಕ್ಗಳಲ್ಲಿ ಪ್ರಥಮ ರ್ಯಾಂಕ್ ಪಡೆದ 72 ಮಂದಿಗೆ ರ್ಯಾಂಕ್ ಪ್ರಮಾಣ ಪತ್ರ ನೀಡಲಾಗುವುದು. ಇವರಲ್ಲಿ ಸ್ನಾತಕೋತ್ತರ ಪದವಿ 52 ಮತ್ತು 20 ಪದವೀಧರರು ಸೇರಿದ್ದಾರೆ ಎಂದು ತಿಳಿಸಿದರು. ಕರ್ನಾಟಕದ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಯಾಗಿರುವ ತಾವರ್ಚಂದ್ ಗೆಹ್ಲೋಟ್ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಿರುವರು. ರಾಜ್ಯ ಉನ್ನತ ಶಿಕ್ಷಣ ಸಚಿವ ಹಾಗೂ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿಯಾಗಿರುವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡುವರು ಎಂದು ಪ್ರೊಫೆಸರ್ ಪಿಎಲ್ ಧರ್ಮಾ ತಿಳಿಸಿದರು. ತಮ್ಮ ಸಲಹೆಗಳನ್ನು ಹೇಳಿಕ್ಕೋಸ್ಕರ ನಾವೆಲ್ಲರೂ ಕೂಡ ಸುಪ್ರೂಮಲ್ಲಿ ಹಾಕೋದಿದ್ವಿ. ನಂತರ ನಮಗೆ ಕಾನೂನಿನ ಪ್ರಕಾರ ಮಾತಾಡೋದಾದರೆ ನಾವು ಇವತ್ತು ಅನೌನ್ಸ್ ಮಾಡಬೇಕಾಗಿರುವ ಕೆಲವು ದಾಖಲೆಗಳಿಗೆ, ಕೆಲವು ಹೆಸರುಗಳಿಗೆ ನಮ್ಮ ಸಿಂಡಿಕೇಟ್ನ ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಅನುಮತಿ ಬೇಕಾಗಿರೋದ್ರಿಂದ ಮತ್ತು ಅದು ನಮ್ಮ ನಿಯಮ ಆಗಿರೋದ್ರಿಂದ ನಾವು ಬೆಳಿಗ್ಗೆ ಸಿಂಡಿಕೇಟ್ ಮೀಟಿಂಗ್ ಮಾಡಿ ನಂತರ ಅಕಾಡೆಮಿಕ್ ಕೌನ್ಸಿಲ್ ಮೀಟಿಂಗ್ ಮಾಡಿ ಅಲ್ಲಿ ಇವತ್ತು ನಾವು ಗೌರವ ಡಾಕ್ಟರೇಟನ್ನು ಯಾರಿಗೆ ಕೊಡ್ತಾ ಇದ್ದೀವಿ ಅನ್ನೋದನ್ನು ಅನೌನ್ಸ್ ಮಾಡಬೇಕು ಮತ್ತು ಅದಕ್ಕೆ ಅನುಮತಿ ಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಈ ಸಂದರ್ಭದಲ್ಲಿ ತಮಗೆ ಹೇಳಿದ ಕಾರ್ಯಕ್ರಮ ಇದ್ದರೂ ಕೂಡ ನಿಮ್ಮನ್ನು ಸ್ವಾಗತ ಮಾಡಿದ್ದೇವೆ. ಅವೆಲ್ಲರೂ ಬಂದಿದ್ದೀವಿ ಹೆಚ್ಚಿನ ನಮ್ಮನ್ನು ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನಮ್ಮ ವಾಸಿಸುವ ಹಿನ್ನೆಲೆಯಲ್ಲಿ ತಮಗೆಲ್ಲರೂ ನಾನು ಪ್ರೀತಿಯ ಸ್ವಾಗತವನ್ನು ಮತ್ತೊಮ್ಮೆ ಕೊಡ್ತಾ ಇದ್ದೇನೆ. ತಮಗೆಲ್ಲ ಬಂದಿರುವಾಗ 42ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಕುಲಾಧಿಪತಿಗಳು ಶ್ರೀಯುತ ತಾವರ್ಚಂದ್ ಗೆಹ್ಲೋಟ್ ಅವರು ಇಡೀ ಕಾರ್ಯಕ್ರಮವನ್ನು ಮುಂದೆ ನಿಂತು ನಡೆಸ್ಕೊಳ್ಳಿಕ್ಕೆ ಒಪ್ಪಿಕೊಂಡಿದ್ದಾರೆ. ನಾಳೆ ಬೆಳಿಗ್ಗೆ 10:30 ಅವರು ಏರ್ಪೋರ್ಟ್ಗೆ ಬಂದು ಸುಮಾರು 1:30 ತನಕ ನಮ್ಮ ಜೊತೆಗೆ ಕಾನ್ವರ್ಸೇಷನನ್ನು ನಡೆಸ್ಕೊಡ್ತಾರೆ. ಗೌರವಾನ್ವಿತ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ ಅವರು ನಮಗೆ ಕಾನ್ವರ್ಸೇಷನ್ಗೆ ಬರೋದು ಮಾತ್ರ ಅಲ್ಲ, ಹೆಸರು ಒಂದು ಸಣ್ಣ ಬದಲಾವಣೆಯಾಗಿದೆ. ನಿನ್ನೆ ತಾನೇ ಇವತ್ತು ತಾನೇ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಘಟಿಕೋತ್ಸವ ನಡೆದಿದೆ. ಇನ್ನು ಈ ಹಿಂದೆ ಈ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಘಟಿಕೋತ್ಸವ ನಡೆದಾಗ ಪ್ರಪ್ರಥಮ ಬಾರಿಗೆ ಉನ್ನತ ಶಿಕ್ಷಣ ಸಚಿವರು 5 ನಿಮಿಷ ಮಾತನಾಡುವ ಒಂದು ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಒಂದು ರೆಗ್ಯುಲೇಷನ್ ಬದಲಾವಣೆ ಆಗುತ್ತೆ. ಉನ್ನತ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಅದರ ಬಗ್ಗೆ ಬದಲಾವಣೆ ಮಾಡಿ ಇನ್ನು ಮೇಲೆ ಘಟಿಕೋತ್ಸವದಲ್ಲಿ ಉನ್ನತ ಶಿಕ್ಷಣ ಸಚಿವರು ಕೂಡ ಮಾತಾಡಬೇಕು ಕಾಂಪನ್ ಇಟ್ಕೊಂಡಿದ್ದೇವೆ. ಮಿನಿಟ್ ಮಿನಿಟ್ ಪ್ರೋಗ್ರಾಮ್ನಲ್ಲಿ ಅದು ಇವತ್ತು ನಡೆದಿದೆ. ನಾಳೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಹ ಉನ್ನತ ಶಿಕ್ಷಣ ಸಚಿವರು 5 ನಿಮಿಷ ಮಾತಾಡ್ತಾರೆ. ಶುಭಾಶಯಗಳನ್ನು ಹೇಳುವಂಥ ಒಂದು ಐಟಮ್ ಕೊಡ್ತೇವೆ. ಅನಂತರ ನಮಗೆ ಪ್ರೊಫೆಸರ್ ಚತುರ್ವೇದಿ ಅನ್ನೋರು ನಮ್ಮ ಈ ಸಾರಿ ಘಟಿಕೋತ್ಸವ ಭಾಷಣವನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅವರ ವಿವರಗಳನ್ನು ಹಿಂದೆ ಕೊಡ್ತೇನೆ ನಾನು. ಈ ನಡುವೆ ನಮ್ಮ ಎಲ್ಲ ಕಾಲೇಜುಗಳ ಮತ್ತು ನಮ್ಮ ಬೆಟಗ ತಾಲೂಕುಗಳ ಮತ್ತು ನಮ್ಮ ಕ್ಯಾಂಪಸ್ನ ಎಲ್ಲ ವಿದ್ಯಾರ್ಥಿಗಳ ಒಟ್ಟು ಅಂಕಿಅಂಶಗಳನ್ನು ಇಲ್ಲಿ ಪ್ರೆಸೆಂಟ್ ಮಾಡುವ ಒಂದು ಕ್ರಮ ಇತ್ತು. ನಮಗೀಗಾಗಲೇ ಅಂಕಿಅಂಶದ ಕಾಪಿ ಬಂದಿದೆ ಎಂದು ನಾನು ತಿಳ್ಕೊಂಡಿದ್ದೇನೆ. ಬಂದಿದೆ ಸಾಂಪ್ರದಾಯಿಕವಾಗಿ 2-3 ಹೈಲೈಟ್ಗಳನ್ನು ತಮ್ಮಲ್ಲಿ ಕಾಣಿಸಿಕೊಂಡು ಗೌರವ ಡಾಕ್ಟರೇಟನ್ನು ಅನೌನ್ಸ್ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಹಳ ಮುಖ್ಯವಾಗಿ ನಮಗೆ ಡಾಕ್ಟರ್ ಫಿಲಾಸಫಿ ನಂಬರ್ ತುಂಬ ದೊಡ್ಡದಿದೆ. ಸುಮಾರು 155 ಜನ ನಮಗೆ ಈ ಸಾರಿ ಡಾಕ್ಟರ್ ಡಿಗ್ರಿಯನ್ನು ಪಡ್ಕೊಳ್ಳುತ್ತಿದ್ದಾರೆ. ಅದರಲ್ಲಿ ಹೆಣ್ಮಕ್ಕಳು 60 ಜನ, ಗಂಡುಮಕ್ಕಳು ಸುಮಾರು 95 ಜನ ಡಿಗ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕಳೆದ ಸಾರಿ ತಮಿಳುನಾಡು ಒಂದು ಪ್ರಶ್ನೆಯನ್ನು ಕೇಳಿದ್ವಿ, ಫಾರಿನ್ ನ್ಯಾಷನಲ್ ಬೆಸ್ಟ್ ಜನ ಇದ್ರು. ಹಾಗಾಗಿ ಈ ಸಾರಿ ಅದರ ಸ್ಕೀಮ್ ಅನ್ನು ನಾವು ಡಿವೈಡ್ ಮಾಡಿಕೊಂಡಿದ್ದೇವೆ. 22 ಜನ ಈ ಪದವಿ ಪಡೆಯುವಲ್ಲಿ ನಮ್ಮಲ್ಲಿದ್ದಾರೆ ಫಾರಿನ್ ನ್ಯಾಷನಲ್ಸ್. ಅದರಲ್ಲಿ ಗಂಡುಮಕ್ಕಳು 18 ಜನ, ಹೆಣ್ಮಕ್ಕಳು 4 ಜನ ಇದ್ದಾರೆ.
ಗೋಲ್ಡ್ ಮೆಡಲ್ ನಮಗೆ ಪ್ರಪ್ರಥಮ ಬಾರಿಗೆ ಗೋಲ್ಡ್ ಮೆಡಲ್ ಸುಮಾರು 2 ವರ್ಷದಿಂದ ನಾವು ಕ್ಯಾಶ್ ಪಡೆಯಲು ಅದನ್ನೆಲ್ಲ ಕನ್ವರ್ಟ್ ಮಾಡಿ ಗೋಲ್ಡ್ ಮೆಡಲ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದರ ಒಟ್ಟು ಉತ್ಪಾದನೆಯ ಪ್ರೋಸೆಸ್ನೇ ಬದಲಾವಣೆ ಮಾಡಿ ನಾವು ಗೋಲ್ಡ್ ಮೆಡಲ್ನ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ದೇವೆ. ಕಳೆದ 3 ವರ್ಷದಿಂದ ಕ್ಯಾಶ್ ಬೇಸ್ ಕೊಡುತ್ತಿದ್ದನ್ನು ನಿಲ್ಲಿಸಿ ನಾವಿವತ್ತು ಗೋಲ್ಡ್ ಮೆಡಲ್ ಆಗಿ ಕನ್ವರ್ಟ್ ಮಾಡಿದ್ದೇವೆ. ಹಾಗಾಗಿ ನಮ್ಮಲ್ಲಿ 58 ಗೋಲ್ಡ್ ಮೆಡಲ್ ಇದೆ. ಅದರಲ್ಲಿ 66 ಬೇಕಿತ್ತು 2 ಗೋಲ್ಡ್ ಮೆಡಲ್ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಇದು ಇಡುಗಂಟಿನಿಂದ ಬಂದ ಇಂಟ್ರೆಸ್ಟ್ ಇಂದ ಮಾಡಬೇಕಾಗಿದ್ದರಿಂದ 2 ಗೋಲ್ಡ್ ಮೆಡಲ್ ನಮ್ಗೆ ಮಾಡಲಿಕ್ಕಾಗಲಿಲ್ಲ. ಹಾಗಾದ 2 ಕ್ಯಾಶ್ ಪ್ರೈಸ್ ಆಗಿ ನಾವು ಕೊಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕುಲಸಚಿವ ಡಾಕ್ಟರ್ ರಾಜು ಮೊಗವೀರ, ಪ್ರೊಫೆಸರ್ ಸಂಗಪ್ಪ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.